ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ದೇಶದ ಅಮೂಲ್ಯ ರತ್ನಗಳು ಅವರ ಚಿಂತನೆ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟದ ಧಾರವಾಡ ಜಿಲ್ಲಾಧ್ಯಕ್ಷ ಕೇಶವ್ ತೆಲುಗು ಕರೆ ನೀಡಿದರು ನಗರದ ಭಾರತ ಸ್ಕೌಟ್ಸ್ ಗೈಡ್ಸ್ ಮೈದಾನದಲ್ಲಿ ಭಾನುವಾರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಜಯಂತಿ ಪ್ರಯುಕ್ತವಾಗಿ ಉಭಯ ಮಹಾತ್ಮರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದ ಅವರು ಈ ನಾಯಕರ ಮಾರ್ಗದಲ್ಲಿ ಯುವ ಪೀಳಿಗೆ ಸಾಗಬೇಕಿದೆ ಎಂದರು ಗೌರವ ಅಧ್ಯಕ್ಷರಾದ ಮಹಮ್ಮದ್ ಕೌಸ್ ಕಳಸಾಪುರ್ ಮಹಾತ್ಮ ಗಾಂಧೀಜಿಯವರ ಸತ್ಯ ಅಹಿಂಸೆ ತ್ಯಾಗ ಹಾಗೂ ಶಾಸ್ತ್ರೀಯ ಅವರ ಚಿಂತನೆಗಳ ಮನೋಭಾವ ಸರ್ವರಲ್ಲೂ ಬೆಳೆಯಬೇಕಿದೆ ಈ ಮೂಲಕ ಪ್ರತಿಯೊಬ್ಬರೂ ಕೂಡ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕಿದೆ ಎಂದು ಸಲಹೆ ನೀಡಿದರು ಇನ್ನು ಈ ವೇಳೆ ಉಪಾಧ್ಯಕ್ಷರಾದಂಥ ಬಸವರಾಜ್ ಉಪ್ಪಾರ್ ಮಹಿಳಾ ಉಪಾಧ್ಯಕ್ಷೆ ಮಂಗಲಾ ಬೆಟಕೇರಿ ಮಾತನಾಡಿದರು ಸಹ ಕಾರ್ಯದರ್ಶಿ ಸಂತೋಷ್ ಹಿರೇಮಠ್ ಮಹಿಳಾ ಕಾರ್ಯದರ್ಶಿ ಇರಮ್ಮ ಹಳವೂರು ಶ್ರೀಶೈಲ್ ಸವಧತ್ತಿ ಮಹೇಶ್ ಕುಳಪ್ಪನವರ್ ಉಮೇಶ್ ಚೌಡಣ್ಣವರ್ ಸತೀಶ್ ಇದ್ದರು.